ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಅಜಿತ್. ಇವತ್ತಿನ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆದಂತ ಒಂದು ಸ್ಟೋರಿ ಜೊತೆ ಬಂದಿದ್ದೀನಿ ನಾನು. ಇವತ್ತು ಹಾರರ್ ಸ್ಟೋರಿ ಬಗ್ಗೆ ಮಾತಾಡೋಣ. ಅಂಡ್ ಹಾರರ್ ಸ್ಟೋರಿ ಅಂದ ತಕ್ಷಣ ಎಲ್ಲರೂ ಕೂಡ ಗೊತ್ತಿರುತ್ತೆ, ಈ ದೆವ್ವ ಆ ತರ ಇರುತ್ತೆ ಅಂಡ್ ಒಂದು ಮನೆ ಇರುತ್ತೆ ಅಂತ. ಬಟ್ ಈ ಒಂದು ಸ್ಟೋರಿಯಲ್ಲಿ ನಡೆದಿದೆ ಬೇರೆ ಅಂತ ಹೇಳ್ಬೇಕು. ಸೊ ನಿಮ್ಗೆಲ್ಲರೂ ಕೂಡ ಮನೆ ಕಟ್ಟುವಂತ ಆಸೆ ಇದ್ದಿರುತ್ತೆ. ಸೊ ಆ ತರ ಆಸೆಯಲ್ಲಿ ಒಂದು ದೊಡ್ಡ ಬಂಗ್ಲಾವನ್ನು ಇಸ್ಕೊಂಡು ವಾಸ ಮಾಡ್ತಾ ಇದ್ದಂತ ಒಂದು ಫ್ಯಾಮಿಲಿನೇ ಈ ವಿಲ್ಲಾ ನಬೀಲಾ ಅನ್ನೋ ಒಂದು ಮನೆಗೆ ಸೇರಿದಂತ ಫ್ಯಾಮಿಲಿ. ಈ ಒಂದು ವಿಲ್ಲಾದ ಹೆಸರನ್ನೇ ವಿಲ್ಲಾ ನಬೀಲಾ ಅಂತ ಇಟ್ಟಿದ್ರು. ಈ ಒಂದು ವಿಲ್ಲಾ ಹೇಗಿತ್ತು ಅಂತ ನೋಡಿದ್ರೆ, ಮುಂದ್ಗಡೆ ದೊಡ್ಡ ವಿಲ್ಲಾ ಸೀ ಸೈಡ್ ಒಂದು ಮನೆ ಆಗಿತ್ತು. ಸೊ ಅಷ್ಟೊಂದು ದೊಡ್ಡದಾದಂತ ಒಂದು ವಿಲ್ಲಾ ಅಂತ ಹೇಳ್ಬೋದು. ಇದ್ರೆ ಇದರಲ್ಲಿ 5 ಜನರು ವಾಸ ಮಾಡಿದ್ರು ಅಂತ ಹೇಳ್ಬೇಕು. ಅಂಡ್ ಅದೇ ತರ ಆ 5 ಜನರು ಒಂದಿನ ಸುಳಿವೆ ಇಲ್ಲದೆ ಕಾಣೆಯಾಗಿ ಹೋಗ್ತಾರೆ. ಸೊ ಅಂತ ಒಂದು ವ್ಯಕ್ತಿಗಳಿಗೆ ಏನಾಯ್ತು ಅಲ್ಲಿ ಇದ್ದ ಮನೆಯಲ್ಲಿ ವಾಸಿಸ್ತಿದ್ದವರಿಗೆ. ಅಂಡ್ ಅದೇ ತರ ಈ ಒಂದು ಮನೆಯಲ್ಲಿ ರಾತ್ರಿ ಸಮಯಕ್ಕೆ ಯಾರು ಕೂಡ ಹೋಗಲ್ಲಂತೆ ಇವಾಗಿನ ಪರಿಸ್ಥಿತಿಗೆ, ಯಾಕಂದ್ರೆ ಅಷ್ಟು ಭೀಕರವಾಗಿ ಇದೆ ಅಂತ ನೋಡಕ್ಕೆ. ಅಂಡ್ ಅದರೊಳಗಡೆ ರಾತ್ರಿ ಸಮಯದಲ್ಲಿ ಹಲವಾರು ಮಕ್ಕಳು ಓಡಾಡುವ ಒಂದು ಸೌಂಡ್ ಕೇಳುತ್ತಂತೆ. ಅಂಡ್ ಅದೇ ತರ ಆ ಬಿಲ್ಡಿಂಗ್ ನ ಹೊರಗಡೆ ಬಂದು ನೋಡಿದ್ರೆ ಯಾವುದೋ ಒಂದು ಲೇಡಿ ಕೈ ಹೀಗೆ ತೋರಿಸ್ಕೊಂಡು ನಿಂತಿರ್ತಾರಂತೆ. ಸೊ ಅಂತ ಒಂದು ಮನೆಯಲ್ಲಿ ಏನಾಗಿದೆ ನಿಜವಾಗಿ. ಅಂಡ್ ಅದೇ ತರ 2013 23 ಕಾಲೇಜ್ ಸ್ಟೂಡೆಂಟ್ಸ್ ಬಂದು ಆ ಒಂದು ಮನೆಗೆ ಭೇಟಿ ನೀಡ್ತಾರಂತೆ ಅಲ್ಲಿ ಪರೀಕ್ಷೆ ಮಾಡೋದಕ್ಕೋಸ್ಕರ. ಬಟ್ 23 ಜನನು ಮನೆಗೆ ಹಿಂತಿರುಗಿ ಹೋಗಿಲ್ಲ ಅಂತೆ. ಹಾಗಾದ್ರೆ ಅವರು 23 ಜನ ಎಲ್ಲೋದ್ರು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ವಿಡಿಯೋದ್ರ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೇಡಿ. ಓಕೆ ಗೈಸ್, ಈ ಒಂದು ವಿಲ್ಲಾ ನಬೀಲಾ ಅನ್ನೋ ಒಂದು ಬೇಸ್ಡ್ ಆನ್ ಸ್ಟೋರಿಯಲ್ಲಿ ಹಲವಾರು ಕಥೆಗಳಿದೆ. ಯಾವುದು ಕಟ್ಟುಕತೆ, ಯಾವುದು ಅರ್ಬನ್ ಲೆಜೆಂಡ್, ಯಾವುದು ನಿಜ ಅಂತಾನೆ ಕಂಡಿಡಿಯಕ್ಕಾಗಲ್ಲ. ನಾನು ಇವತ್ತು ಆ ಸ್ಟೋರಿನ ಹೇಳ್ತೀನಿ, ನೀವೇ ಯಾವುದು ನಿಜ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಅದೇ ಥರ ಈ ಒಂದು ವಿಲ್ಲಾ ನಬೀಲಾದಲ್ಲಿ 4 ಜನರು ವಾಸ ಮಾಡ್ತಾ ಇದ್ರಂತೆ. ಅವರು ವೆಸ್ಟರ್ನ್ ರೀಜನ್ಗೆ ಸೇರಿದವರು. ಸೊ ತುಂಬಾ ಹಣವಂತರಾಗಿದ್ರಂತೆ. ಸೊ ಅದಕ್ಕೋಸ್ಕರ ಈ ವಿಲ್ಲಾನ ರೆಂಟಿಗೆ ತೆಗೆದು ಅಲ್ಲಿ ವಾಸ ಮಾಡ್ತಾ ಇದ್ರಂತೆ. ಬಟ್ ಅಲ್ಲಿ ವಾಸ ಮಾಡ್ತಾ ಇದ್ದದ್ದು ಯಾರಂತ ನೋಡಿದ್ರೆ, ಒಂದು ಅಪ್ಪ, ಒಂದು ಅಮ್ಮ, ಒಂದು ಮಗಳು. ಅವರಿಗೆ ಯಾವಾಗ ತಾನೇ ಮಗಳು ಹುಟ್ಟಿದ್ದಾರೆ, ಆ ಮಗಳಿಗೆ ಹೆಸರು ಇಟ್ಟಿದೆ ನಬೀಲಾ ಅಂತ. ಸೊ ಅದಕ್ಕೋಸ್ಕರನೇ ಆ ವಿಲ್ಲಾವು ಕೂಡ ವಿಲ್ಲಾ ನಬೀಲಾ ಅನ್ನೋ ಒಂದು ಹೆಸರನ್ನ ಇಟ್ಟಿದ್ರು. ಆ ಮಗುವನ್ನು ಎಲ್ಲರೂ ಕೂಡ ಅಲ್ಲಿ ವಿಲ್ಲಾ ನಬೀಲಾ ಅಂತಾನೆ ಕರಿತಾ ಇದ್ರು. ಆ್ಯಂಡ್ ಅದೇ ಥರ ಅಲ್ಲಿ ಅವರಿಗೆ ಒಂದು ಕೆಲಸಗಾರ್ತಿ ಇದ್ರಂತೆ, ಅವ್ರ ಮೇಡ್ ಅಂತ ಹೇಳ್ಬೋದು. ಅವರು ಆ ಒಂದು ಅವರಿಗೆ ಹೆಲ್ಪ್ಫುಲ್ ಆಗಿದ್ರಂತೆ. ಆ ಒಂದು ಕಥೆಯ ಪ್ರಕಾರ ನೋಡಿದರೆ ಅಲ್ಲಿರೋರು ಏನು ಹೇಳ್ತಿದ್ದಾರೆ ಅಂದರೆ, ಆಗಿನ ಕಾಲಘಟ್ಟದಲ್ಲಿ 20-30 ವರ್ಷದ ಹಿಂದ್ಗಡೆ ಈ ಒಂದು ಮೇಡ್ ಬಂದು ಆ ಒಂದು ಮನೆಯಲ್ಲಿದ್ದಂಥ ಎಲ್ಲ ಒಂದು ಚಿನ್ನಾಭರಣಕ್ಕೆ ಆಸೆಪಟ್ಟು ಇವರನ್ನು ಎಲ್ಲರನ್ನು ಕೂಡ ಕೊಂದು ಆ ಒಂದು ಮನೆಯಲ್ಲಿ ಸಿಮೆಂಟ್ ಹಾಕಿ ವಾಲಲ್ಲಿ ಮುಚ್ಚಿಟ್ಬಿಟ್ಲು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಥಿಯೋರಿ ಏನು ಅಂತ ನೋಡಿದ್ರೆ, ಆ ಒಂದು ಮನೆಯಲ್ಲಿದ್ದಂಥ ಆ ನಬೀಲ್ ಅವರ ಅಪ್ಪ ಇದ್ದಾರಲ್ಲ, ಸೊ ಅವರ ಸಂಬಂಧಿಕರಿಗೆ ತುಂಬಾನೇ ಹೊಟ್ಟೆ ಕಿಚ್ಚುತ್ತಂತೆ. ಇವ್ರ ಹತ್ರ ಆಸ್ತಿ ಜಾಸ್ತಿ ಇದೆ, ಇವ್ರನ್ನ ಹೇಗಾದ್ರೂ ಆ ಒಂದು ಆಸ್ತಿನ ನಮ್ಮ ಕೈಗೆ ಬರೆಸ್ಬೇಕು ಇವರು, ಇಲ್ಲ ಅಂದ್ರೆ ನಮಗೆ ಅದು ಬರೋದು ಹೇಗಿದ್ರು. ಇವರಿಗೆ ಯಾವುದೇ ಒಂದು ಸಂಪರ್ಕ ಕೂಡ ಹೊರ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಅವರ ಫ್ಯಾಮಿಲಿ ಏನ್ ಮಾಡ್ತಾರೆ ಅಂತ ನೋಡಿದ್ರೆ, ಈ ಒಂದು ಮನೆಯಲ್ಲಿದ್ದಂಥ ಆ ಒಂದು 4 ಜನರನ್ನು ಕೊಲ್ಲಕ್ಕೂ ಕೂಡ ಸುಪಾರಿಯನ್ನು ಕೊಟ್ಟು ಆ ಒಂದು ಮನೆಗೆ 2 ರಾಬರಿ ಮಾಡೋರನ್ನ ಕಳಿಸ್ತಾರಂತೆ, ಎಲ್ಲರೂ ಕೂಡ ಎತ್ಕೊಂಡ್ಬಂದ್ಬಿಡಿ ಅಂತ. ಬಟ್ ಆ ರಾಬರ್ಸ್ ಬಂದು ಏನು ಮಾಡ್ತಾರೆ ಅಂತ ನೋಡಿದ್ರೆ, ಆ ಮನೆಯಲ್ಲಿದ್ದಂಥ ಎಲ್ಲರನ್ನು ಕೊಂದು ಹಾಕಿ ನಬೀಲಾ ಅನ್ನೋ ಒಂದು ಚಿಕ್ಕ ಹುಡುಗಿನ ಕೊಲ್ಲೋ ಮುಂಚೆನೆ ರೇಪ್ ಮಾಡಿಕೊಂಡು ಅವರೆಲ್ಲರನ್ನು ಕೂಡ ಆ ಒಂದು ಮನೆಯ ವಾಲ್ನಲ್ಲಿ ಸಿಮೆಂಟಲ್ಲಿ ಮುಚ್ಚಿಟ್ಬಿಡ್ತಾರಂತೆ. ಇವತ್ತಿಗೂ ಕೂಡ ಆ ಸಮಾಧಿ ಅದರೊಳಗಡೆ ಇದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಸ್ಟೋರಿ ಏನು ಅಂತ ನೋಡಿದ್ರೆ, ಈ ನಬೀಲಾ ಅನ್ನೋರ ತಂದೆ ಇದಾರಲ್ಲ, ಸೊ ಆ ಹುಡುಗಿಯ ತಂದೆ ತುಂಬಾನೇ ಟೆನ್ಷನ್ ಇಟ್ಟಿದವರಂತೆ. ಯಾವತ್ತು ಕೂಡ ಏನಾದ್ರು ಚಿಕ್ಕ ವಿಷಯ ಆದ್ರೂ ಕೂಡ ಟೆನ್ಷನ್ ತುಂಬಾನೇ ತಗೋತಾರಂತೆ. ಸೊ ಈ ತರ ಟೆನ್ಷನ್ ತಗೊಂಡಿದ್ರಲ್ಲಿ ಒಂದು ದಿನ ಏನಾಯ್ತು ಅಂದ್ರೆ, ಮನೆಯಲ್ಲಿ ಏನು ಜಗಳ ಆಗಿದೆ, ಜಗಳದಲ್ಲಿ ಯಾರಿಗೂ ಕೂಡ ಟೆನ್ಷನ್ ಅನ್ನು ಇವರಿಗೆ ಕಂಟ್ರೋಲ್ ಮಾಡೋಕ್ಕಾಗದೆ ಅವರ ಮನೆಯವರ ಮೇಲೆ ಅದನ್ನು ಹಿಂತಿರುಗಿ ತೋರಿಸಿದಾರಂತೆ. ಸೊ ಹಾಗೆ ನಡೆಯುವಾಗ ಎಲ್ಲರನ್ನು ಕೂಡ ಗುಂಡು ಇಟ್ಟುಕೊಂಡಿದ್ದಾರೆ, ಸ್ವತಃ ತನ್ನ ಮಗಳನ್ನು ಕೂಡ. ಅದೇ ತರ ಕೊನೆಗೆ ಎಲ್ಲರನ್ನು ಕೊಂದ ಮೇಲೆ ಇವರೇ ಗುಂಡು ಇಟ್ಕೊಂಡು ಇವರು ಕೂಡ ಸತ್ತೋಗಿದ್ದಾರೆ. ಸೊ ಇಂಥ ವಿಷಯ ಕೂಡ ಆ ಒಂದು ಬಿಲ್ಡಿಂಗ್ ಅಲ್ಲಿ ನಡೆದಿರ್ಬೋದು ಅಂತ ಅಲ್ಲಿನ ಸುತ್ತಮುತ್ತಲಿನವರು ಹೇಳ್ತಾ ಇದ್ದಾರೆ ಇವತ್ತಿನ ತನಕ. ಅಂಡ್ ಅದೇ ತರ 2013 23 ಯುವಕರು ಮತ್ತು ಯುವತಿಯರು ಕೂಡ ಆ ಒಂದು ಬಿಲ್ಡಿಂಗ್ ವಿಲ್ಲಾ ನಬೀಲಾಗೆ ಭೇಟಿ ನೀಡ್ತಾರೆ ರಾತ್ರಿಯ ಸಮಯದಲ್ಲಿ, ನಾವು ಹೋಗಿ ನೋಡ್ಕೊಂಡು ಬರೋಣ ಅಂತ. ಬಟ್ ಅಲ್ಲಿ ಹೋದಂತ 23 ಜನರು ಕೂಡ ಮನೆಗೆ ಹಿಂತಿರುಗಿಲ್ಲ ಅಂತ ಒಂದು ಇಂಟರ್ನೆಟ್ ಅಲ್ಲೆಲ್ಲ ಟ್ರೆಂಡಿಂಗ್ ಆಗ್ತಾ ಇರುತ್ತೆ. ಬಟ್ ಅಲ್ಲಿ ನಡೆದಿದೆ ನಿಜವಾದ ಒಂದು ಘಟನೆ ಏನು ಅಂತ ನೋಡಿದ್ರೆ, ಅಲ್ಲಿನ ಯುವಕರು ಹೋಗ್ಬೇಕಾದ್ರೆ, ಆ 23 ಯುವಕರು ಒಟ್ಟಿಗೆ ಹೋಗಿದ್ರೆ, ಯುವಕ ಯುವತಿಯರು ಕೂಡ ಹೋಗ್ಬೇಕಾದ್ರೆ ಫಸ್ಟ್ ಸ್ಟೆಪ್ಗೆ ಹತ್ತಬೇಕಾದ್ರೆ ಹಲವಾರು ಅಡೆತಡೆಗಳನ್ನು ಅವರು ಫೇಸ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಅವರು ಹೊರಗಡೆ ಬಂದಿದ್ದಾರೆ, ಅದನ್ನ ನಾನು ಹೇಗೆ ಅಂತ ಹೇಳ್ತೀನಿ. ಅವನು ಹೋಗ್ಬೇಕಾದ್ರೆ
ಇವರು ಫಸ್ಟ್ ಫ್ಲೋರಿಗೆ ಹೋಗ್ತಾರಂತೆ. ಫಸ್ಟ್ ಫ್ಲೋರಿಗೆ ಹೋಗ್ಬೇಕಾದ್ರೆ ಹಲವಾರು ಶಬ್ದಗಳು ಅವರಿಗೆ ಕೇಳಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದೇ ಥರ ಯಾವುದೋ ಒಂದು ಹುಡುಗನಿಗೆ ಮಾತ್ರ ಕಾಣುತ್ತಂತೆ, ಯಾವುದೋ ಒಂದು ಮಕ್ಕಳು ಇವನನ್ನು ದಾಟಿ ಆಟ ಆಡ್ಕೊಂಡು ಹೋದಾಗಿತ್ತಂತೆ. ಆ್ಯಂಡ್ ಅದೇ ಥರ ಆ ಒಂದು ಗ್ರೂಪ್ನಲ್ಲಿದ್ದಂಥ ಒಂದು ಹುಡುಗಿಗೆ ಯಾವುದೋ ಒಂದು ಸ್ಟ್ರೇಂಜ್ ಆದ ಒಂದು ಆತ್ಮ ಬಂದು ಅವಳನ್ನು ಆಕ್ರಮಿಸೋಕೆ ಟ್ರೈ ಮಾಡಿದೆ. ಆ ಹುಡುಗಿ ಅಲ್ಲೇ ಕಿರುಚಿ ಬಿದ್ದು ಸ್ವಯ ತಪ್ಪಿ ಹೋಗಿದ್ದಾಳಂತೆ. ಆ ಒಂದು ಹುಡುಗಿಯನ್ನು ಕರ್ಕೊಂಡು ಅಲ್ಲಿಂದ ಎಲ್ಲರೂ ಕೂಡ ಓಡೋಗಿದ್ದಾರೆ ಹೊರಗಡೆ, ಒಂದು ಮಾಸ್ಕಿಗೆ ಹೋಗಿ ಇವಳನ್ನ ಹೇಗಾದರೂ ಎಕ್ಸಾರ್ಸಿಸಮ್ ಮಾಡಿ ಆ ಒಂದು ಆತ್ಮವನ್ನು ಹೊರಗಡೆ ತೆಗಿಬೇಕು ಅಂತ. ಬಟ್ ಇನ್ನೂ ಕೆಲವರು ಕೂಡ ಮನೆಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ಒಂದು ಅಫೀಷಿಯಲ್ಸ್ ಇರ್ತಿದ್ದಾರೆ, ಪೊಲೀಸ್ ಅಫೀಷಿಯಲ್ಸ್. ಬಟ್ ಒಬ್ಬನ ಮಾತ್ರ ಆ ಒಂದು ಮನೆಯಿಂದ ಕಾಣ್ತಾ ಇರಲಿಲ್ಲ ಅಂತೆ. ಆ ಒಂದು 16 ವಯಸ್ಸಿನ ಒಂದು ಬಾಲಕ ಅವರ ಮನೆಯವರಿಂದ ಕಂಪ್ಲೇಂಟ್ ಅನ್ನು ಈ ಪೊಲೀಸರು ಸ್ವೀಕರಿಸಿದ್ದಾರೆ, ನನ್ನ ಮಗ ಮಾತ್ರ ಇನ್ನು ಮನೆಗೆ ಬಂದಿಲ್ಲ ಅಂತ. ಸೊ ಒಂದು ವಾರದ ಸರ್ಚ್ನ ನಂತರ ಪೊಲೀಸ್ ಎಲ್ಲರೂ ಕೂಡ ತುಂಬಾನೇ ಸರ್ಚ್ ಮಾಡಿದ್ದಾರೆ ಆ ಒಂದು ಲೊಕ್ಯಾಲಿಟಿಯಲ್ಲಿ, ಬಟ್ ಎಲ್ಲೂ ಕೂಡ ಆ ಒಂದು ಹುಡುಗ ಸಿಗಲಿಲ್ಲ. ಅದೇ ಪಕ್ಕದ ಊರಿಗೆ ಹೋಗಿ ನೋಡ್ಬೇಕಾದ್ರೆ ಆ ಹುಡುಗ ಆ ಒಂದು ಪಕ್ಕದ ಊರಿನಲ್ಲಿ ಇದ್ದಾರಂತೆ. ಸೊ ಆ ಒಂದು ಊರಿನಲ್ಲಿ ಈ ಹುಡುಗ ತುಂಬಾನೇ ಭಯದಿಂದ ಕಂಗೊಳಿಸ್ತನಾಗಿದ್ದನಂತೆ. ಯಾಕಂದ್ರೆ ಆ ಒಂದು ಊರಿಗೆ ಇನ್ಮೇಲೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಊರಲ್ಲೇ ಕೂತಿದ್ದಾನಂತೆ ಈ ಒಂದು ಚಿಕ್ಕ ಹುಡುಗ. ಸೊ ಅಷ್ಟು ಭಯಪಟ್ಟು ಓಡಿದಕ್ಕೆ ಯಾರಿಗೂ ಕೂಡ ಇಷ್ಟುವರೆಗೆ ರೀಸನ್ ಗೊತ್ತಾಗಿಲ್ಲ. ಆ ಹುಡುಗನು ಕೂಡ ಅದನ್ನ ಹೇಳಲಿಲ್ಲ. ಅಂಡ್ ಅದೇ ತರ ಈ ಒಂದು ವಿಷಯದಲ್ಲಿ ಹಲವಾರು ಸ್ಟೋರಿನ ನಾನು ಹೇಳಿದೆ. ನಿಮಗೆ ಯಾವ ಸ್ಟೋರಿ ನಿಜ ಅನಿಸುತ್ತೆ ಅನ್ನೋದನ್ನ ಕಮೆಂಟಲ್ಲಿ ನಂಗೆ ಮೆನ್ಷನ್ ಮಾಡಿ. ಯಾಕಂದ್ರೆ ಇದು ಅರ್ಬನ್ ಲೆಜೆಂಡ್ ಆಗಿರ್ಬೋದು, ಬಟ್ ಏನಾದ್ರೂ ಒಂದು ಕಾರಣನೂ ಇರ್ಬೋದು. ಅಷ್ಟು ಒಂದು ದೊಡ್ಡ ವಿಲ್ಲಾನ ಆಸೆ ಪಟ್ಟು ಇಸ್ಕೊಂಡು ಯಾರು ಕೂಡ ಹಾಗೆ ಬಿಟ್ಟು ಹೋಗಲ್ಲ. ಅಲ್ಲಿ ಏನೋ ಒಂದು ನಡೆದಿದೆ ಅದು ಮಾತ್ರ ಖಂಡಿತವಾಗ್ಲೂ 101% ಶೋರ್. ಬಟ್ ಯಾರೂ ಕೂಡ ಅದರ ಸ್ಟೋರಿ ಗೊತ್ತಿಲ್ಲ. ಈ ಒಂದು ಸ್ಟೋರಿಗಳನ್ನ ಮಾತ್ರ ಹರಿಬಿಡ್ತಾ ಇದ್ದಾರೆ ಇಂಟರ್ನೆಟ್ ಅಲ್ಲಿ. ನೀವೆಲ್ಲೋ ಹುಡುಕಿದ್ರು ಇದು ಮಾತ್ರ ಸಿಗುತ್ತೆ. ಸೊ ಯಾವುದು ನಿಮಗೆ ನಿಜ ಅನ್ನಿಸ್ತು ಅನ್ನೋದನ್ನ ಖಂಡಿತವಾಗ್ಲೂ ನನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಾನು ಕೂಡ ನಿಮ್ಮ ಒಂದು ಪರ್ಸೆಪ್ಷನ್ ಅಲ್ಲಿ ಹೇಗೆ ಕಥೆಯನ್ನು ಸ್ವೀಕರಿಸಿದ್ರ ಅಂತ ನಾನು ಕೂಡ ತಿಳ್ಕೊತೀನಿ. ಅಂಡ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ನನಗೆ ತುಂಬ ಒಂದು ದೊಡ್ಡ ಒಂದು ಮೋಟಿವೇಶನ್ ಆಗಿರುತ್ತೆ ಇನ್ನು ವೀಡಿಯೋ ಹಲವಾರು ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಸೊ ಇಷ್ಟೇ ನಾನು ಇವತ್ತು ಹೇಳಕ್ ಬಂದಿದ್ದೆ ಗೈಸ್. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಆಜಿತ್. ಟೇಕ್ ಕೇರ್ ಆಫ್ ಯು ಆಲ್. ಸ್ಪ್ರೆಡ್ ಲವ್. ಬೈ ಬೈ.